ಶಕ್ತಿಶಾಲಿಯಾಗಿ ಪ್ರಬಲವಾಗಿ ಬೆಳೀತಾ ಇರ್ತಾರೋ ಅಂತಹವರನ್ನ ಬಿಜೆಪಿ ಕ್ರಿಮಿನಲ್ ಅಂತ ಹೇಳಿ ಹೇಳಿಬಿಡುತ್ತೆ, ಕ್ರಿಮಿನಲ್ ಮಾಡಿಬಿಡುತ್ತೆ, ಅವರನ್ನ ಲೇಬಲ್ ಅಂಟಿಸಿಬಿಡುತ್ತೆ. ಅವರಿಗೆ ಚೆನ್ನಾಗಿ ಬೆಳೆಯೋರನ್ನ ಕಂಡ್ರೆ ಆಗಲ್ಲ, ಹೆದರಿಕೆ. ಯಾರು ಕಂಡ್ರೆ ಇವರಿಂದ ನಮಗೆ ಪೊಲಿಟಿಕಲಿ ಕಷ್ಟ ಆಗುತ್ತೆ, ಇವರು ನಮ್ಮನ್ನು ಸೋಲಿಸ್ಬಿಡ್ತಾರೆ, ಇವರು ಜಾಸ್ತಿ ಬೆಳೀತಾ ಇದ್ದಾರೆ ಅಂತ ಯಾರ ಮೇಲೆ ಅಂತ ಹೆದರಿಕೆ ಇರುತ್ತೋ ಅಂತಹವರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರ ಮೇಲೆ ಇಡಿನೋ ಐಟಿನೋ ಸಿಬಿಐಯೋ ಯಾವುದೋ ಒಂದು ಕೇಸ್ ಹಾಕಿಸ್ತಾರೆ ಇವರು. ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೊಲೆ ಆರೋಪಿಗಳು ಬರ್ತ್ಡೇ ಆಚರಿಸ್ತಾ ಇದ್ದಾರೆ ಎಂಬ ಬಿಜೆಪಿ ಆರೋಪ. ಕೊಲೆ ಆರೋಪಿಗಳಲ್ಲಿ ಬರ್ತ್ಡೇ ಮಾಡ್ಕೊಳ್ತಾ ಇದ್ದಾರೆ ಎಂದ ಬಿಜೆಪಿನ ಆರೋಪವನ್ನು ಮಾಡಿದ್ಯೋ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರ ಆರೋಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸೋನಿಯಾ, ರಾಹುಲ್ ಗಾಂಧಿ ಮತ್ತು ನನ್ನನ್ನು ಕೂಡ ಕ್ರಿಮಿನಲ್ ಮಾಡಿಬಿಟ್ಟಿದ್ದಾರೆ ಇವರು. ವಿನಯ್ ಕುಲಕರ್ಣಿ ಮೇಲೆ ಪೊಲೀಸರು ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ರಾಜಕೀಯ ಉದ್ದೇಶದಿಂದ ಬಿಜೆಪಿಯವರು ಪ್ರಭಾವವನ್ನು ಬೀರಿ ಸಿಬಿಐಗೆ ಕೇಸನ್ನು ಕೊಟ್ಟಿದ್ದಾರೆ ಇವರು. ಸಿಬಿಐ ಯಾವ ರೀತಿ ಕೆಲಸ ಮಾಡ್ತಿದೆ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಬಿಜೆಪಿಯವರು ನನ್ನ ಕ್ರಿಮಿನಲ್ ಮಾಡಿದ್ದಾರೆ, ಸೋನಿಯಾ ಗಾಂಧಿನೂ ಕ್ರಿಮಿನಲ್ ಮಾಡಿದ್ದಾರೆ, ರಾಹುಲ್ ಗಾಂಧಿನೂ ಕ್ರಿಮಿನಲ್ ಮಾಡಿದ್ದಾರೆ. ರಾಜಕೀಯವಾಗಿ ಯಾರ್ಯಾರು ಬೆಳೀತಾರೆ, ಯಾರು ಸ್ಟ್ರಾಂಗ್ ಇರ್ತಾರೆ, ಮೋರ್ ದಿ ಸ್ಟ್ರಾಂಗ್ ಮೋರ್ ದಿ ಎನಿಮೀಸ್, ಲೆಸ್ ದಿ ಸ್ಟ್ರಾಂಗ್ ಲೆಸ್ ದಿ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಯಾರು ಅವ್ರಿಗೆ ಥ್ರೆಟ್ ಅಂತ ಕಾಣ್ತಾರೆ ಅವ್ರ ಮೇಲೆಲ್ಲ ಕೇಸ್ಗಳು ಹಾಕೋದು, ತೊಂದರೆ ಕೊಡೋದು ಇವೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಂಗೆ ಇವ್ರ ಮೇಲೆ ಬಿ ರಿಪೋರ್ಟು ಏನೂ ಇಲ್ಲ ಕೇಸ್ ಅಂತೇಳಿ ವಿನಯ್ ಕುಲಕರ್ಣಿ ಮೇಲೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಆದಮೇಲೆ ಕೇಸನ್ನು ಫೈನಲ್ ಸ್ಟೇಜಲ್ಲಿತ್ತು. ರಾಜಕೀಯದ ಉದ್ದೇಶದಿಂದ ಹೋಗಿ ಚುನಾವಣೆಗೆ ಬಂದಂಥ ನಾಯಕರುಗಳು, ಬಿಜೆಪಿ ನಾಯಕರುಗಳು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ತಿರುಗಾ ಎತ್ಕೊಂಡು ಹೋಗಿ ಅವ್ರ ಪ್ರಭಾವ ಬೀರಿ ಈಗ ಸಿ ಬಿ ಐ ಕೊಟ್ಬಿಟ್ಟು ಸಿ ಬಿ ಐ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಅದನ್ನು ಬಿಡಿಸಿ ವಿವರಣೆ ಮಾಡಿ ನಾನೇನು ಹೇಳಬೇಕಾದೇನಿಲ್ಲ.